ಸಿಕ್ಕ ಹುಡುಗನ ಹಾಕೊಂಡು ಸ್ಟಾರ್ಟ್ ಮಾಡಿದೆ ಹಂಗೆ ಪಿಕಪ್ ಆಗ್ತಾ ಆಗ್ತಾ ಈಗ ಒಂದು 50 ಜನ ಹುಡುಗರು ಇದ್ದಾರೆ ಎಲ್ಲ ಚೆನ್ನಾಗಿದೆ ಎಲ್ಲದಕ್ಕಿಂತ ಮುಖ್ಯ ಇವರೆಲ್ಲರ ಹತ್ರ ಮಾತಾಡಿದ್ದು ನನಗೆ ಬದುಕು ಚೆನ್ನಾಗಿದೆ ಹಾಯ್ ಹಲೋ ನಮಸ್ಕಾರ ವಿಶ್ವದಿಂದ ಇರುವಂತ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗೆ ಕನ್ನಡ ಕಲಾರಸಿಕರಿಗೆ ದೇಶಕಾಯ ಯೋಧನಿಗೆ ದೇಶದ ಬೆನ್ನೆಲುಬು ರೈತನಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಟಾಣಿ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಆಸ್ತಿಗೆ ಸ್ವಾಗತ ಸುಸ್ವಾಗತ ಇವತ್ತು ಸಕ್ಕತ್ತಾಗಿರೋ ಜೆಪಿ ನಗರ 7 ಬ್ಲಾಕ್ ಅಲ್ಲಿ ಪಕ್ಕಾ ರುಚಿಯಾದಂತ ಮಸ್ತ್ ಆಗಿರುವಂತ ಮೇಲ್ಕೋಟೆ ಪುಳಿಯೋಗರೆ ಸಕ್ಕರೆ ಪೊಂಗಲ್ಲು ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದ್ದೀವಿ ಎಲ್ಲಿ ಕೇಳಿದ್ರ ಮನೆ ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬಾಳೆ ಎಲೆನ ಇಟ್ಟು ಪುಳಿಯೋಗರೆ ಅರ್ಧ ಪುಳಿಯೋಗರೆ ಕೊಟ್ಟಿದ್ದಾರೆ 25 ರೂಪಾಯಿ ಪುಳಿಯೋಗರೆ ಅದಕ್ಕೆ ತೆಳ್ಳಗಿರುವಂತ ಚಟ್ನಿ ಚಟ್ನಿಗೆ ಕೆಂಪು ಮೆಣಸಿನಕಾಯಿನ ಹಾಕಿದ್ದಾರೆ ಪುಳಿಯೋಗರೆ ಗಮಗಮ ಅಂತ ಇಲ್ಲಿ ತನಕ ಬರ್ತಾ ಇದೆ ರುಚಿಯಾಗಿದೆ ನೋಡೋಣ ಬನ್ನಿ ಏನಿಲ್ಲ ಪುಳಿಯೋಗರೆ ಗಮಗಮ ಏನಂತೀರಾ ತಗೊಂಡು ತಿಂತಾ ಇದ್ರೆ ಒಂದ್ ಕಡೆ ಕಡಲೆಬೇಳೆ ಇನ್ನೊಂದು ಕಡೆ ಕಡಲೆ ಬೀಜ ಮತ್ತೊಂದು ಕಡೆ ಕೈ ತುರಿ ಸಿಕ್ಕಿದ್ರೆ ಮಗದೊಂದು ಕಡೆ ಸಿಗುವಂಥದ್ದು ಕರಿ ಎಳ್ಳು ಕರಿ ಎಳ್ಳು ಮತ್ತು ಅವ್ರು ಹಾಕಿರೋವಂಥ ಕರಿಬೇವಿನ ಸೊಪ್ಪು ಅದು ಈ ಒಂದು ಪುಳಿಯೋಗರೆನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂತ ಹೇಳ್ಬೋದು ಆದರೆ ನಿಜವಾಗ್ಲೂ ಮೇಲ್ಕೋಟೆ ಪುಳಿಯೋಗರೆ ಏನೇನಾ ಅಂತ ಕೇಳಿದ್ರೆ ಮೇಲ್ಕೋಟೆ ಪುಳಿಯೋಗರೆ ಲವರ್ಸ್ಗೆ ಖಂಡಿತ ಅನ್ಸುತ್ತೆ ಪಕ್ಕ ಮೇಲ್ಕೋಟೆ ಪುಳಿಯೋಗರೆನೇ ಅಂತ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಪುಳಿಯೋಗರೆ ಗೊಜ್ಜು ಮಾಡೋದು ಭಾಳ ಕಷ್ಟ ಒಂದು ಕ್ಯಾರೆಟ್ ಅಲ್ವಾ ಅಥವಾ ತಿರುನಲ್ವೇಲಿ ಅಲ್ವಾ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟೊತ್ತು ಅದನ್ನು ಕುದಿಸ್ಬೇಕು ಮಾಡಬೇಕು ಎಲ್ಲ ಮಾಡಿ ಕೊನೆಗೆ ಅದ್ರ ಮೇಲೆ ತೆಂಗಿನಕಾಯಿನ ತುರುವಿ ಹಾಕ್ಬಿಟ್ಟು ತೆಂಗಿನಕಾಯಿನ ಅಥವಾ ಕೊಬ್ಬರಿನ ತುರುವಿ ಹಾಕ್ಬಿಟ್ಟು ಅದ್ರ ಮೇಲೆ ಸಾಸಿವೆನ ಉದ್ದುದ್ದ ಇರುವಂಥ ಕೆಂಪು ಮೆಣಸಿನ್ಕಾಯಿ ಕಡಲೆ ಬೀಜ ಅನ್ನು ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಕರಿಬೇವಿನ ಸೊಪ್ಪನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗೆದುಬಿಟ್ಟಿದ್ದಾರೆ ರುಚಿ ಅಂತೂ ಪುಳಿಯೋಗರೆದು ಖಂಡಿತ ಚಟ್ನಿ ಅಗತ್ಯ ಇಲ್ಲ ಅಂತ ಹೇಳ್ಬೋದು ಖಾರವಾಗಿದೆಯಾ ಅಂದರೆ ಖಾರವಾಗಿಲ್ಲ ಆದರೆ ರುಚಿ ಖಂಡಿತ ಇದೆ ಸಕ್ಕರೆ ಪೊಂಗಲ್ ಅದೇ ಪೇಪರ್ ತಟ್ಟೆ ಮೇಲೆ ಬಾಳೆ ಎಲೆ ಇಟ್ಟು ಬಿಸಿ ಬಿಸಿ ಸಕ್ಕರೆ ಪೊಂಗಲ್ ಕೊಟ್ಟಿದ್ದಾರೆ ಸಕ್ಕರೆ ಪೊಂಗಲ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ ಸುಮಾರು ಜನ ಗೊತ್ತಿರಲ್ಲ ಏನಿಲ್ಲ ಅಕ್ಕಿ ಹೆಸರು ಬೇಳೆ ಬೆಲ್ಲ ಅತಿರೇಕವಾಗಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಚೆನ್ನಾಗಿ ಬೇಯಿಸಿ ಬೆಣ್ಣೆ ಥರ ಆದಮೇಲೆ ಅದಕ್ಕೆ ಚೆನ್ನಾಗಿ ತುಪ್ಪನ ಒಯ್ದು ಮತ್ತು ಇನ್ನೊಂದು ಕಡೆ ತುಪ್ಪನ ಇಟ್ಕೊಂಡು ಲೈಟಾಗಿ ಆ ಸಕ್ಕರೆ ಪೊಂಗಲ್ಲು ಘಮ ಘಮ ಅಂತ ವಾಸನೆ ಬರಲಿ ಅನ್ನೋಕ್ಕೋಸ್ಕರ ಏಲಕ್ಕಿನ ಹಾಕಿ ತುಪ್ಪದಲ್ಲಿ ಒಂದಷ್ಟು ದ್ರಾಕ್ಷೆ ಗೋಡಂಬಿನ ಹಾಕಿ ಮಾಡ್ತಾರೆ ಸಕ್ಕರೆನೇ ಹಾಕಿಲ್ಲ ಅದೆಂಗರೋ ಸಕ್ಕರೆ ಪೊಂಗಲ್ ಆಗುತ್ತೆ ಅಂತಂದ್ರೆ ಏನಿಲ್ಲ ಬೆಲ್ಲ ಹಾಕಿದ್ರೂ ತಮಿಳ್ನಾಡಲ್ಲಿ ಇದನ್ನು ಸಕ್ಕರೆ ಪೊಂಗಲ್ ಅಂತಲೇ ಕರೆಯೋದು ಆಮೇಲೆ ವಿಶೇಷವಾಗಿ ನಮ್ಮ ಬೆಂಗಳೂರು ತುಮಕೂರು ಈ ಕಡೆ ಮೈಸೂರು ಭಾಗದಲ್ಲೆಲ್ಲ ಸಕ್ಕರೆ ಪೊಂಗಲ್ ಭಾಳ ವಿಶೇಷ ಪ್ರಮುಖ ವಿಶೇಷ ಏನಪ್ಪ ಅಂದರೆ
ಹನುಮಂತನ ದೇವಸ್ಥಾನದಲ್ಲಿ, ರಾಮರ ದೇವಸ್ಥಾನದಲ್ಲಿ, ಜೊತೆಗೆ ಲಕ್ಷ್ಮೀ ದೇವಸ್ಥಾನದಲ್ಲಿ, ಆಮೇಲೆ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಸಕ್ಕರೆ ಪೊಂಗಲ್ಲು ಬಹಳ ವಿಶೇಷ. ಪಕ್ಕಾ ಟಿಪಿಕಲ್ ನಮ್ಮ ಈ ಬ್ರಾಹ್ಮಿನ್ಸ್ ಆಗಿರಲಿ ಅಥವಾ ವೆಜಿಟೇರಿಯನ್ಸ್ ಆಗಿರಲಿ, ಬಹಳ ದೀಪಾವಳಿಗೆ ಆಗಿರ್ಬೋದು, ಪೊಂಗಲ್ಗೆ ಆಗಿರ್ಬೋದು, ಯುಗಾದಿಗೆ ಆಗಿರ್ಬೋದು, ಸಕ್ಕರೆ ಪೊಂಗಲ್ನ ಹಬ್ಬಕ್ಕೆ ಮಾಡ್ಕೊಂಡು ತಿನ್ನುವಂಥದ್ದು ವಿಶೇಷ. ಮಾತು ಕಡಿಮೆ ಆಡೋ ರಾಜ ಅಂದ್ರೆ ಆಯಿತು, ರುಚಿ ನೋಡೋಣ ಬನ್ನಿ. ಸಕ್ಕರೆ ಪೊಂಗಲ್ನ ಹಿಂಗೆ ತೊಗೊಂಡು ಘಮ ಘಮ ಅರೋಮ ನೋಡ್ತಿದ್ರೆ ಆಸಮ್ ಅಂತ ಅನ್ಸುತ್ತೆ. ನೋಡಿ, ಬೆಣ್ಣೆ ಇದ್ದಂಗಿದೆ. ಬೆಲ್ಲವನ್ನು ಯಥೇಚ್ಛವಾಗಿ ಹಾಕಿದ್ದಾರೆ. ಸಕ್ಕರೆ ಪೊಂಗಲ್ನ ಒಂದು ಕಡೆ ಡಾಮಿನೇಟ್ ಮಾಡೋದು ತುಪ್ಪ ಮಾಡಿದ್ರೆ, ಮತ್ತೊಂದು ಕಡೆ ಬೆಲ್ಲ ಮಾಡುತ್ತೆ. ಮಗದೊಂದು ಕಡೆ ಸಕ್ಕರೆ ಪೊಂಗಲ್ಗೆ ಇವ್ರು ಹಾಕಿರುವಂಥ ಕೊಬ್ಬರಿ ಅದು ಈ ಸಕ್ಕರೆ ಪೊಂಗಲಿನ ರುಚಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂತ ಹೇಳ್ಬೋದು. ವೆರಿ ಸಿಂಪಲ್, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅಥವಾ ಇಲ್ಲಿ ನಮ್ಮ ಬೆಂಗಳೂರು ಜೆ ಪಿ ನಗರ ತಿಮ್ಮಪ್ಪನ ದೇವಸ್ಥಾನ ಅಥವಾ ಟಿ ಟಿ ಡಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋದರೆ ಸಕ್ಕರೆ ಪೊಂಗಲ್ ಕೊಡ್ತಾರೆ. ಮೇಲ್ಕೋಟೆಯಲ್ಲೂ ಕೊಡ್ತಾರೆ, ಚೆಲುವರಾಯಸ್ವಾಮಿ ದೇವಸ್ಥಾನದಲ್ಲಿ. ಆ ಸಕ್ಕರೆ ಪೊಂಗಲ್ನ ಮಿಸ್ ಮಾಡ್ಕೊಳ್ಳೋರು ಖಂಡಿತ ಬಂದು ಈ ಸಕ್ಕರೆ ಪೊಂಗಲ್ನ ತಿಂತಾಯಿದ್ರೆ ಒಂದು ಕಡೆ ಯುಗಾದಿ ಮತ್ತು ಪೊಂಗಲ್ಲು ಹಬ್ಬ ನೆನಪಾಗುತ್ತೆ. ಮುಗ್ದೊಂದು ಕಡೆ ಏನು ಹೇಳಬೇಕು ಅಂತ ಅನ್ಸುತ್ತೆ ಅಂದರೆ, ಈ ಗೋಡಂಬಿನ ತಿಂತ ಸಕ್ಕರೆ ಪೊಂಗಲ್ ಸಖತ್ತಾಗಿದೆ. ಪಕ್ಕ ರುಚಿಯಾದಂಥ ಮೇಲ್ಕೋಟೆ ಪುಳಿಯೋಗರೆ ಮಸ್ತಾಗಿದ್ರೆ ಸಖತ್ತಾಗಿದ್ದಂಥ ಸಕ್ಕರೆ ಪೊಂಗಲ್ ಸೊಗಸಾಗಿತ್ತು. ಈಗ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀವಿ. ಇದು ಮಶ್ರೂಮ್ ಬಿರಿಯಾನಿನ ಮಶ್ರೂಮ್ ಪಲಾವ. ಮೊಸರು ಬಜ್ಜಿ ಹಾಕ್ಕೊಟ್ರು, ಮೊಸರು ಬಜ್ಜಿ ಎಲ್ಲ ಒಳಗೆ ಹೋಗ್ಬಿಟ್ಟಿದೆ, ಬಾಳೆ ಎಲೆ ಒಳಗಡೆ ಹೋಗ್ಬಿಟ್ಟಿದೆ. ಯಾವ ಥರ ಉದುರುದಾಗಿದೆ ನೋಡಿ. ಏನಿಲ್ಲ, ಮಶ್ರೂಮ್ ಬಿರಿಯಾನಿ ಘಮ ಘಮ ನೋಡ್ತಿದ್ರೆ, ನಾವು ಈ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ತೊಗೊಂಡ್ರೆ ನಾಟಿ ಶೈಲಿ ಆ ಒಂದು ಅರೋಮಾ ಬರ್ತಾ ಇದೆ. ಮನೇಲಿ ಏನೋ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಥವಾ ವ್ರತ ಮಾಡ್ತಾ ಇದ್ದೀವಿ, ನಾವು ನಾನ್ ವೆಜ್ ತಿನ್ನಂಗಿಲ್ಲ ಅನ್ನೋರು ಮಶ್ರೂಮ್ನ ಕೆಲವೊಬ್ರು ನಾನ್ ವೆಜ್ ಹಂಗೆ ಟ್ರೀಟ್ ಮಾಡ್ತಾರೆ. ಬಟ್ ಅದು ಮಶ್ರೂಮ್ ಇಟ್ ಇಸ್ ನಾಟ್ ಅ ನಾನ್ ವೆಜ್. ನನ್ನ ಪ್ರಕಾರ ಚಿಕನ್ನು ಮಟನ್ನು ಫಿಶನ್ನ ಅವಾಯ್ಡ್ ಮಾಡೋ ಅಂಥವ್ರು ಈ ಮಶ್ರೂಮ್ ಬಿರಿಯಾನಿನ ತಿಂದುಬಿಟ್ರೆ 100% ಬೆಂಗಳೂರು ಬಲೆ ಬೇಡ ದೊನ್ನೆ ಬಿರಿಯಾನಿ ನೆನಪಾಗುತ್ತೆ. ಆ ಫ್ಲೇವರಲ್ಲಿದೆ ಮಶ್ರೂಮ್ ಯಥೇಚ್ಛವಾಗಿ ಹಾಕ್ಕೊಟ್ಟಿದ್ದಾರೆ. ಹಾಫ್ ಮಶ್ರೂಮ್ ಬಿರಿಯಾನಿ 50 ರೂಪಾಯಿ ಆದರೆ ಫುಲ್ಲು 70 ರೂಪಾಯಿ. 70 ರೂಪಾಯಿ ಈ ಮಶ್ರೂಮ್ ಬಿರಿಯಾನಿಗೆ ಕೊಡ್ಬೋದಂದ್ರೆ ಫುಲ್ಲು 70 ರೂಪಾಯಿ ಹೌಸ್ಫುಲ್ ಅಂತ ಹೇಳ್ಬೋದು, ಅಷ್ಟು ಸೊಗಸಾಗಿದೆ. ಇಫ್ ಯು ಆರ್ ಎ ಮಶ್ರೂಮ್ ಲವರ್ ಆ್ಯಂಡ್ ಫ್ರೀಕ್ ಆಫ್ ಮಶ್ರೂಮ್ ಬಿರಿಯಾನೀಸ್ ಆರ್ ಎನಿ ಬಿರಿಯಾನಿ, ಮಸ್ಟ್ ಟ್ರೈ ದಿಸ್ ಮಶ್ರೂಮ್ ಬಿರಿಯಾನಿ. ಇದು ಇಟ್ ಈಸ್ ಅ ಪಕ್ಕ ಆಲ್ಟರ್ನೇಟ್ ಫಾರ್ ಚಿಕನ್ ಬಿರಿಯಾನಿ ಆರ್ ಮಟನ್ ಬಿರಿಯಾನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ರುಚಿ ಅಂತೂ ಸಖತ್ತಾಗಿದೆ. ಸ್ಪೈಸಸ್ ಹಾಕಿದ್ದಾರಾ ಅಂತ ಕೇಳಿದ್ರೆ ಖಂಡಿತ ಸ್ಪೈಸಸ್ಸು ಮೈಲ್ಡಾಗಿ ಹಾಕಿದ್ದಾರೆ. ಇವತ್ತು ಟೊಮೆಟೊ ಇರೋ ಬೆಲೆಗೆ ಟೊಮೆಟೋನೂ ಹಾಕೋರಪ್ಪ, ಆದರೆ ರುಚಿ ಅಲ್ಟಿಮೇಟ್. ಮೈಸೂರು ತಟ್ಟೆ ಇಡ್ಲಿ ಹೋಟೆಲ್ಲಿ ಅದ್ಭುತವಾದಂಥ ಪುಳಿಯೋಗರೆ ತಿಂದಾಯಿತು, ಜೊತೆಗೆ ಮಶ್ರೂಮ್ ಬಿರಿಯಾನಿ ತಿಂದಾಯಿತು, ಇನ್ನೊಂದು ಕಡೆ ಸಕ್ಕರೆ ಪೊಂಗಲು ತಿಂದಾಯಿತು. ಎಲ್ಲೇ ಯಾವುದೇ ಹೋಟ್ಲಿಗೆ ಹೋದರೂ ಅದ್ಭುತ ಹೃದಯಗಳು ನನಗೆ ಕಾಣಿಸ್ತಾ ಇರ್ತಾರೆ. ಹಂಗೆ ಇವತ್ತು ಮೈಸೂರು ತಟ್ಟೆ ಇಡ್ಲಿ ಹೋಟ್ಲ್ ಮುಂದಗಡೆ ಅದ್ಭುತ ಸೊಗಸಾದಂಥ ಒಂದು ಕಡೆ ಹಿರಿಯ ನಾಗರಿಕರು, ಇನ್ನೊಂದು ಕಡೆ 2K ಕಿಡ್ಸು, ಮತ್ತೊಂದು ಕಡೆ 1990s ಕಿಡ್ಸು ಎಲ್ಲ ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಯ್ಡು ಅಂತ. ನಿಮ್ಮ ಹೆಸರು? ಬಾಲಾಜಿ. ರವಿ. ಜಯಂತ್. ಶಿವರಾಜ್ ಅಂತ. ರೂಪೇಶ್. ರಾಜೇಶ್. ಹರ್ಷ. ಸಂತೋಷ್ ಕುಮಾರ್. ದಿನೇಶ್. ರಮೇಶ್. ಏನ್ ತಗೊಂಡ್ರಿ ಮಶ್ರೂಮ್ ಬಿರಿಯಾನಿ? ಎರಡಾಯ್ತು ಬೇರೆ. ಮಶ್ರೂಮ್ ಬಿರಿಯಾನಿ ಬಹಳ ಡಿಮ್ಯಾಂಡ್ ಇದೆ, ಬಹಳ ಟೇಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಇಡ್ಲಿ ಕ್ರಿಸ್ಪಿನಾ ವಡೆ ಕ್ರಿಸ್ಪಿ? ಇಡ್ಲಿ ಸಾಫ್ಟ್, ವಡ ಕ್ರಿಸ್ಪಿ. ಸೇವಿಗೆ ಬಾತ್ ತುಂಬಾ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ ಸರ್. ಇನ್ನು ತುಂಬಾ ಚೆನ್ನಾಗಿದೆ. ಬ್ರೆಡ್ ಪಲಾವ್ ಒಂದಲ್ಲ, ಎಲ್ಲಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಮುಖ್ಯ ಇವರೆಲ್ಲರ ಹತ್ರ ಮಾತಾಡಿದ್ದು ನನಗೆ ಬದುಕು ಚೆನ್ನಾಗಿದೆ. ಏನು ಮಜವಾದ ಮಶ್ರೂಮ್ ಬಿರಿಯಾನಿ, ಸಖತ್ತಾಗಿ ಕಿಕ್ ಕೊಡೋ ಅಂತ ಮೇಲ್ಕೋಟೆ ಪಕ್ಕ ರುಚಿ, ಮೇಲ್ಕೋಟೆ ಪುಳಿಯೋಗರೆ. ಇನ್ನೊಂದ್ ಕಡೆ ಬ್ರಾಹ್ಮಣರು ಮಾಡೋ ಮನೇಲಿ ಮಾಡೋಕೆ ಒಂದು ಟಕ್ಕರ್ ಕೊಡೋ ಅಂತ ಸಕ್ಕರೆ ಪೊಂಗಲ್.
ಸೊಗಸಾದ ಋಷಿ ನಿಮ್ಮ ಹೆಸರು ಸರ್ ನಾಗರಾಜ್ ಅಂತ ಯಾವೂರು ಮೈಸೂರು ಸರ್ ಮೈಸೂರು ಮೈಸೂರಲ್ಲಿ ಇಲ್ಲ ಸಿಟಿ ಇಲ್ಲ ಇಲ್ಲ ಸರ್ ಮೈಸೂರಿಂದ ಇನ್ನು ಮುಂದೆ ಹೋಗಬೇಕು ಚಾಮರಾಜನಗರ ಚಾಮರಾಜನಗರ ಅಲ್ಲಿ ಇಲ್ಲ ಚಾಮರಾಜನಗರನೇ ನಮ್ಮ ಗಾಜನೂರು ನಮ್ಮ ಅಣ್ಣ ಅಣ್ಣೂರ ಊರ ಹೌದು ಸರ್ ಖಂಡಿತ ಎಷ್ಟು ವರ್ಷದಿಂದ ಶುರು ಮಾಡಿತು ನೀವು ಬಂದು ಸರ್ ನಾನೊಂದು ಬೆಂಗಳೂರು ಬಂದು 20 ವರ್ಷ ಆಯ್ತು ಓಕೆ ಬಂದಾಗಲೇ ನೀವು ಎಲ್ಲ ವ್ಯವಹಾರ ಮಾಡಕ್ಕೆ ಅಂತ ಬಂದಿದ್ದ ಇಲ್ಲ ಸರ್ ಆವಾಗೆಲ್ಲ ಊಟಕ್ಕೆ ಕಷ್ಟ ಆಗೋಬಿಡಿತ್ತು ಹಂಗಿದ್ವಿ ಒಂದು ಕೆಲಸಕ್ಕೆ ಅಂತ ಬಂದ್ವಿ ಒಂದು ಒಂದ ಕಡೆ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಏನು ಮಾಡ್ತಿದ್ರಿ ಕೆಲಸ ಅದು ಬ್ರಾಹ್ಮಣ ರೋಟ್ಲು ಅಲ್ಲಿ ಮಾಮೂಲಿ ಸಣ್ಣ ಕೆಲಸಕ್ಕೆ ಸೇರ್ಕೊಂಡೆ ಏನೋ ಪ್ಲೇಟ್ ತೊಳೆದು ಅದು ಇದು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಒಂದೊಂದೇ ಒಂದೊಂದೇ ಕೆಲಸ ಕಲಿತೆ ಓಕೆ ಅಲ್ಲೇ ಅಡುಗೆ ಮಾಡೋದು ಕಲಿತೆ ಓಕೆ ಜೊತೆಗೆ ಕ್ಯಾಶಿಯರ್ ಮ್ಯಾನೇಜರ್ ಎಲ್ಲನೂ ಆಗಿದೆ ಲಾಸ್ಟ್ ಮ್ಯಾನೇಜರ್ ಗಂಟ ಬಂದೆ ಓಕೆ ಆಮೇಲೆ ಒಂದು 5 ಇಯರ್ಸ್ ಬ್ಯಾಕ್ ಅಲ್ಲಿ ಕೆಲಸ ಬಿಟ್ಟು ಬಿತ್ತಿಯೇ ಇಲ್ಲಿ ತಗೊಂಡ್ಬಂದಿದ್ರಿ ಏನೋ ಜೀವನದಲ್ಲಿ ಏನೋ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಕೆಲಸ ಬಿಟ್ಟು ಚಿಕ್ಕದಾಗಿ ಒಬ್ಬನೇ ಹುಡುಗನ ಹಾಕೊಂಡು ಅಲ್ಲಿ ಫಿಫ್ತ್ ಫೇಸಲ್ಲಿ ಸೌತ್ ಇಂಡಿಯನ್ ಅಂತ ಹೋಟೆಲ್ ಮಾಡಿದ್ದೀನಿ ಇಲ್ಲಿ ಜೆಪಿ ನಗರ ಫಿಫ್ತ್ ಫೇಸಲ್ಲಿ ಓಕೆ ಸೌತ್ ಇಂಡಿಯನ್ ಅಂತ ಮಾಡಿದ್ದೀನಿ ಅಲ್ಲಿ ಒಬ್ಬ ಚಿಕ್ಕ ಒಬ್ಬ ಹುಡುಗನ ಹಾಕೊಂಡು ಸ್ಟಾರ್ಟ್ ಮಾಡಿದೆ ಹಂಗೆ ಪಿಕಪ್ ಆಗ್ತಾ ಆಗ್ತಾ ಈಗ ಒಂದು 50 ಜನ ಹುಡುಗರು ಇದ್ದಾರೆ 50 ಜನ ಹುಡುಗರು ಇದ್ದಾರೆ ಹೌದು ಸರ್ ವಾವ್ ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತು 20 ವರ್ಷ 20 ವರ್ಷಕ್ಕೆ ಮುಂಚೆ ಒಂದೊತ್ತು ಅನ್ನಕ್ಕೆ ಕಷ್ಟ ಇದ್ದಂತ ಈ ಹೃದಯಕ್ಕೆ ಇವತ್ತು 50 ಹೃದಯಗಳಿಗೆ ಊಟ ಹಾಕುವಂತ ಒಂದು ಭಾಗ್ಯ ಇದು ನಿಮ್ಮ ಶ್ರಮ ನಿಮ್ಮ ಪ್ರೀತಿ ಮಾತ್ರ ಅಲ್ಲ ಅನ್ನಪೂರ್ಣೇಶ್ವರಿ ತಾಯಿಯ ದಯೆ ಇದೆ ನಿಮಗೆ ಖಂಡಿತ ಸರ್ ಖಂಡಿತ ಅದಕ್ಕೆ ಆ ರುಚಿ ಪಕ್ಕ ಬ್ರಾಹ್ಮಣರ ಮನೆಯಲ್ಲಿ ಮಾಡೋ ರುಚಿ ರೀ ಖಂಡಿತ ಈ ರುಚಿನ ನಾವು ಮಲ್ಲೇಶ್ವರ ರಾಜಾಜಿನಗರ ವಿಜಯನಗರ ಜಯನಗರದಲ್ಲೂ ನಾವು ಐ ಕ್ಯಾನ್ ಫೈಂಡ್ ಇಟ್ ಔಟ್ ಆದರೆ ನಿಮ್ಮದು ಜೆ ಪಿ ನಗರ 7th ಫೇಸಿಗೆ ಬಂದರೆ ಮಸ್ಟ್ ವಿಸಿಟ್ ಅದು ಭಾನುವಾರದಕ್ಕೆ ಬಂದರೆ ಮಶ್ರೂಮ್ ಬಿರಿಯಾನಿ ಆ ಬಿರಿಯಾನಿ 50 ರೂಪಾಯಿ ಫುಲ್ಲು 70 ರೂಪಾಯಿ ಇಷ್ಟಿಷ್ಟು ಅಗಲ ಇರುತ್ತೆ ಮಶ್ರೂಮು ಮಶ್ರೂಮ್ ಬಿರಿಯಾನಿ ತೊಗೊಳ್ಳಿ ಆಮೇಲೆ ಮೇಲ್ಕೋಟೆ ಪುಳಿಯೋಗರೆ ಲವರ್ ಆಗಿರಿ ನೀವು ಪಕ್ಕ ನೀವು ಎಲ್ಲೂ ಆಗೋದು ಬೇಡ ಬೇರೆ ಎಲ್ಲೂ ಆನ್ಲೈನಲ್ಲ ತಗೊಳ್ಳೋದೇ ಬೇಡ ಇಲ್ಲಿ ಬಂದರೆ ಮೇಲ್ಕೋಟೆ ಪುಳಿ ಡೈಲಿ ಇರುತ್ತೆ ಮೇಲ್ಕೋಟೆ ಪುಳಿ ಹೌದು ಖಂಡಿತ ಇರುತ್ತೆ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ ಇರ್ತೀವಿ ಪುಳಿಯೋಗರೆ ಏನು ಅಕ್ಕಿ ಹಾಕೋದು ಓಕೆ ಒಂದ್ಸರಿ ಒಂದು 50 ಮೂಟೆ 60 ಮೂಟೆ ತರಿಸ್ಬಿಡ್ತೀವಿ ಅದು ಕಾಲೇದಾಗ ಮತ್ತೆ ತರಿಸ್ತೀವಿ ಓಕೆ ಇದಕ್ಕೆ ಹಾಕೋ ರೈಸ್ ಯಾವುದು ಜೀರಾ ಸಾಂಬಾರು ಜೀರಾ ಸಾಂಬಾರ್ ರೈಸ್ ಪಕ್ಕ ಈ ನಾನು ಸಿಗಾಬೇಡ ನಾನ್ ವೆಜ್ ತಿಂತೀನಿ ಇಲ್ಲ ಅಂತಲ್ಲ ಆ ನಾನ್ ವೆಜ್ ಹೋಟ್ಲಲ್ಲಿ ಸಿಗೋಂಥ ಬಿರಿಯಾನಿಗೆ ತಕ್ಕರಿ ಕೊಡಂಗಿದೆ ಮಶ್ರೂಮ್ ಬಿರಿಯಾನಿ ಅಂದರೆ ಚೆನ್ನಾಗಿದೆ ಈಗ ವೆಜಿಟೇರಿಯನ್ ಯಾರು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಹೌದು ಅವ್ರಿಗೊಂದು ಬಿರಿಯಾನಿ ತಿನ್ನಿಸೋಣ ಅಂದ್ಬಿಟ್ಟು ಈ ಮಶ್ರೂಮ್ ಬಿರಿಯಾನಿ ಈ ಥರ ಮಾಡಿದೆ ಭಾಳ ಅದ್ಭುತವಾಗಿದೆ ನಾನ್ ವೆಜ್ಜು ತಿನ್ನೋರ್ಗೂ ಅಷ್ಟೇ ಏನೋ ವ್ರತ ಗೀತ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಆಲ್ಟರ್ನೇಟು ಮಶ್ರೂಮ್ ಬಿರಿಯಾನಿ ಕೊಡ್ಬೋದು 100% ಮಶ್ರೂಮ್ ಕಬಾಬು ಮಾಡಿ ಮುಂದಕ್ಕೆ ನೋಡೋಣ ಸರ್ ಯಾಕಂದರೆ ಇಲ್ಲೇ ತುಂಬ ಕ್ರೌಡ್ ಇರುತ್ತೆ ಈಗಲೇ ತುಂಬ ಕ್ರೌಡ್ ಇರುತ್ತೆ ಭಾಳ ತುಂಬ ಕಷ್ಟ ಆಗ್ತದೆ ಕಷ್ಟಪಟ್ಟರೆ ಫಲಾನ ಸಿಗತ್ತೆ 20 ವರ್ಷಕ್ಕೆ ಮುಂಚೆ ಇವ್ರು ಬಂದಾಗ ಇವ್ರ ಬದುಕಲ್ಲಿ ಕತ್ಲೆ ಎಲ್ಲೋ ಒಂದು ಕಡೆ ಕಾಣ್ತಿತ್ತು ಆದರೆ ಇವತ್ತು 50 ಹೃದಯಗಳಿಗೆ ಬೆಳಕನ್ನು ಕೊಟ್ಟಿದ್ದಾರೆ ಖಂಡಿತ ಒಳ್ಳೆದಾಗಲಿ ಥ್ಯಾಂಕ್ ಯು ಸಗದಾಗಿರೋ ಪುಳಿಯೋಗರದಿಂದಾಯಿತು ಮೇಲ್ಕೋಟೆ ಸ್ಟೈಲಲ್ಲಿ ಪಕ್ಕ ಆಯಿತು ರುಚಿ ಜೊತೆಗೆ ಸಕ್ಕರೆ ಪೊಂಗಲ್ ಅಂತೂ ಸಖತ್ತಾಗಿತ್ತು ಇನ್ನೊಂದು ಕಡೆ ಮಶ್ರೂಮ್ ಬಿರಿಯಾನಿ ಮಸ್ತಾಗಿತ್ತು ನೀವು ಬನ್ನಿ ಜೆ ಪಿ ನಗರ 7th ಫೇಸಲ್ಲಿರೋವಂಥ ಮೈಸೂರು ತಟ್ಟೆ ಇಡ್ಲಿ ಪಾಯಿಂಟಲ್ಲಿ ಬಂದು ಸೊಗಸಾದಂಥ ಪಕ್ಕ ನಮ್ಮ ಕನ್ನಡಿಗರ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಮುಖ್ಯವಾಗಿ ರುಚಿಯನ್ನು ಕೊಡೋವಂಥ ಈ ತಿಂಡಿ ಮನೆಗೆ ಬಂದು ರುಚಿ ನೋಡಿ ನೀವು ಮಾತ್ರ ಬರಬೇಡಿ ಜೊತೆಗೆ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ವಿಶೇಷವಾಗಿ ಗರ್ಲ್ ಫ್ರೆಂಡ್ ಇದ್ದರೆ ಕರ್ಕೊಂಬನ್ನಿ ಶಿ ವಿಲ್ ಡೆಫಿನೆಟ್ಲಿ ಲವ್ ದ ಸಂಡೇ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋಲಿ ಬಂದು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಆಸ್ತಿಯನ್ನು ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೆ ಎಂಜಾಯ್ ಮಾಡಿ ಪ್ಲೀಸ್.